ನಮಸ್ಕಾರ ರೈತ ಬಾಂಧವರೇ, ನಮ್ಮ ಕೃಷಿದಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಈ ದಿನ ಈ ವಿಡಿಯೋದಲ್ಲಿ ನಾವು ನಮ್ಮ ಹೊಸಪೇಟೆ ಸೆಕೆಂಡ್ ಟ್ರ್ಯಾಕ್ಟರ್ ಶೋರೂಮ್ನಲ್ಲಿ ಈಗ ಪ್ರಸ್ತುತ ಸೇಲ್ಗೆ ಇರುವ ಎಲ್ಲ ಗಾಡಿ ಮತ್ತು ಅವುಗಳ ವಿವರವನ್ನು ನೋಡೋಣ. ಸ್ನೇಹಿತರೆ, ನಮ್ಮ ಶೋರೂಮ್ನಲ್ಲಿ ಈಗ ಪ್ರಸ್ತುತ 14 ಟ್ರ್ಯಾಕ್ಟರ್ಗಳ ಒಂದು ಸ್ಟಾಕ್ ಇದೆ. ಈ ಎಲ್ಲ 14 ಗಾಡಿಗಳ ವಿವರ ನಾನು ಒಂದೊಂದೇ ವಿಡಿಯೋದಲ್ಲಿ ವಿವರಿಸ್ತಾ ಹೋಗ್ತೇನೆ, ಹಾಗೂ ಇದರ ಮಾಹಿತಿಯನ್ನು ಕೊಡ್ತೇನೆ. ಈ ಎಲ್ಲ ಟ್ರ್ಯಾಕ್ಟರ್ಗಳ ಮಾಹಿತಿ ನಿಮಗೆ ಮಿಸ್ ಮಾಡದೆ ನೋಡಬೇಕು ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ. ಸೊ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ಸೊ ಎಲ್ಲ ಟ್ರ್ಯಾಕ್ಟರ್ಗಳ ಡೀಟೇಲ್ಸ್ನ ನೀವು ದಿನ ಆಗಲೂ ಒಂದೊಂದಾಗಿ ನೋಡಬಹುದಾಗಿದೆ. ರೈತ ಬಾಂಧವರೇ, ನಾವು ಒಂದು ವಿಶೇಷ ಆಫರ್ ಅದರ ಈಗ ರನ್ ಮಾಡ್ತಾ ಇದ್ದೇವೆ. ಅದೇನಪ್ಪ ಅಂದರೆ, ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ತಾರೋ ಹಾಗೂ ಗಾಡಿಯನ್ನು ನೋಡೋ ಸಂದರ್ಭದಲ್ಲಿ ಬಂದು ನಮಗೆ ನಿಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀವಿ ಅಂತ ಹೇಳ್ತಾರೋ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ವಿಶೇಷವಾದ ಡಿಸ್ಕೌಂಟ್ ಅಂತೂ ಕೊಡ್ತೇವೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಡಿಸ್ಕೌಂಟ್ ಆಫರ್ನು ನೀವು ಪಡೆಯಬಹುದಾಗಿದೆ. ಈಗ ಈ ದಿನ ನಾವು ಒಂದು ಸ್ವರಾಜ್ 744 ಟ್ರ್ಯಾಕ್ಟರ್ನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನಾನು ಈ ದಿನ ನಮ್ಮ ಶೋರೂಮ್ನಲ್ಲಿ ಇರುವ ಒಂದು ಟ್ರ್ಯಾಕ್ಟರ್ನ ಲಿಸ್ಟ್ನಾದರೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಪ್ರಸ್ತುತ ಟ್ರ್ಯಾಕ್ಟರ್ ಲಿಸ್ಟು ಬಂದುಬಿಟ್ಟು ಸ್ವರಾಜ್ 744 ಒಂದಿದೆ, ಸ್ವರಾಜ್ 735, ಸ್ವರಾಜ್ 843, ಮಹೇಂದ್ರ 475 ಇದೆ, 415 ಇದೆ, ಮತ್ತು ಸೊನಾಲಿಕದಲ್ಲಿ DA42, ಸೊನಾಲಿಕಾ 740, ಆಮೇಲೆ ಮೆಸ್ಸಿ 241 ಇದೆ, ಜಾಂಡಿಯರ್ ಇದೆ, L&T, ಕುಬಾಟನು ಇದೆ, ಆಮೇಲೆ ಇನ್ನೊಂದು 2-3 ಗಾಡಿ ಬರೋದು ಇದೆ ರೈತ ಬಾಂಧವರೇ. ಸೊ ಮಿಸ್ ಮಾಡ್ಕೋಬೇಡಿ, ಎಲ್ಲ ಗಾಡಿನೂ ನಿಮಗೆ ಒಂದೇ ಪ್ಲೇಸಲ್ಲಿ ಸಿಗೋ ಒಂದು ಸುವರ್ಣಾವಕಾಶ. ಈಗನಾದರೆ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಇವತ್ತಿನ ಟ್ರ್ಯಾಕ್ಟರ್ನ ಮಾಹಿತಿ ನೋಡೋದಾದರೆ 744, ಇದರ ಸಂಪೂರ್ಣ ಮಾಹಿತಿ ಈ ಫೋಟೋದಲ್ಲಿ ನಿಮಗೆ ಕಾಣ್ತಿರೋ 744 ಟ್ರ್ಯಾಕ್ಟರ್ ಒಂದು ಒಳ್ಳೆ ಗುಡ್ ಕಂಡೀಷನಲ್ಲಿದೆ, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಹಾಗೂ ಇದರ ಒಂದು ವಿಶೇಷತೆ ಏನಪ್ಪ ಅಂದರೆ, ಇದು ರಿವರ್ಸ್ PTO ಕೂಡ ಹೊಂದಿದೆ ರೈತರೆ. ಅಂದರೆ ದ PTO ಏನಿದೆಯಲ್ಲ, ಅದು ರಿವರ್ಸಲ್ಲೂ ತಿರುಗುತ್ತೆ. ಸೊ ಆ ಒಂದು ವಿಶೇಷ ಫೀಚರನ್ನು ಇದು ಹೊಂದಿದೆ. ಮತ್ತು ಇದರ ಮುಂದುವರೆದ ಡೀಟೇಲ್ಸ್ ನೋಡೋದಾದರೆ, ಈ 744 FE ಬಂದುಬಿಟ್ಟು 45 HP ಒಂದು ಟ್ರ್ಯಾಕ್ಟ್ರು, 45 HP ಟ್ರ್ಯಾಕ್ಟ್ರು, ಮಾಡೆಲ್ಲು 2020 8 ತಿಂಗಳು, 320 ಅವರ್ಸ್ ರನ್ ಆಗಿದೆ ರೈತರೆ, 320 ಅವರ್ಸು. ಟೈರ್ ಕಂಡೀಷನ್ನ ನೀವು ನೋಡ್ತಿರ್ಬೋದು, 100% ಇದೆ, ಯಾವುದೇ ಟೈರು ಸ್ವಲ್ಪನೂ ಸೌದಿಲ್ಲ, 100% ಟೈರ್ ಇದೆ ಅಂತಲೂ ಹೇಳ್ಬೋದು. ಹಾಗೆ ರೈತರೆ, ಈ ಗಾಡಿ ಮೇಲೆ ಯಾವುದೇ ಲೋನ್ ಇಲ್ಲ, ಡಾಕ್ಯುಮೆಂಟ್ಸ್ನೂ ಎಲ್ಲ ಕ್ಲಿಯರ್ ಇದೆ, ಡಾಕ್ಯುಮೆಂಟ್ಸು ಯಾವುದೇ ಪ್ರಾಬ್ಲಮ್ ಇಲ್ಲ, ಎಕ್ಸ್ಟ್ರಾ ಚಾರ್ಜಸ್ಸು ಏನಿರಲ್ಲ ಡಾಕ್ಯುಮೆಂಟ್ಸ್ಗೆ. ಈ ಗಾಡಿ ಪ್ರೈಸ್ ಬಂದುಬಿಟ್ಟು ನಾವು ಕೋಟ್ ಮಾಡ್ತಿರೋದು 5,55,000, 5,55,000. ನೀವು ಬಂದು ಗಾಡಿ ನೋಡಿ, ಒಂದು ಕಂಡೀಷನ್ ನೋಡಿ, ಅದು ಗಾಡಿ ಯಾವ ಥರ ಇದೆ ಅಂತ ಎಲ್ಲ ಚೆಕ್ ಮಾಡಿದ್ಮೇಲೆ ಪ್ರೈಸಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತೀವಿ. ಸ್ಪೆಷಲಿ ಸಬ್ಸ್ಕ್ರೈಬರ್ಸ್ಗೆ ನಾವು ಸ್ಪೆಷಲ್ ಡಿಸ್ಕೌಂಟ್ನು ಕೊಡ್ತೇವೆ. ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಈ ಟ್ರ್ಯಾಕ್ಟರ್ ಬಗ್ಗೆ ಬೇಕಾದಲ್ಲಿ ನಮ್ಮ ವಾಟ್ಸಪ್ ನಂಬರ್ಗೆ ಮೆಸೇಜ್ ಕಳಿಸಿ ಪಡಿಬೋದಾಗಿದೆ. ಹಾಗೂ ಇನ್ನೊಂದು ಏನಪ್ಪ ಅಂದರೆ, ಈ ಟ್ರ್ಯಾಕ್ಟರ್ ಬಂದುಬಿಟ್ಟು ಪವರ್ ಸ್ಟೇರಿಂಗ್ ಆಗಿದೆ ರೈತರೆ, ಪವರ್ ಸ್ಟೇರಿಂಗ್ ಟ್ರ್ಯಾಕ್ಟರ್ ಇದು. ಈ ಟ್ರ್ಯಾಕ್ಟರ್ ಅಡ್ರೆಸ್ ಬಂದುಬಿಟ್ಟು ನಾನು ಈಗಾಗಲೇ ಹೇಳ್ದಂಗೆ, ಇದು ನಮ್ಮ ಹೊಸಪೇಟೆ ಸೆಕೆಂಡ್ ಶೋರೂಮಲ್ಲಿದೆ. ಅಡ್ರೆಸ್ ಬಂದುಬಿಟ್ಟು ಹೊಸಪೇಟೆ, ಬಳ್ಳಾರಿ ಡಿಸ್ಟಿಕ್. ಆ್ಯಕ್ಚುಲಿ ಈಗ ಹೊಸಪೇಟೆನ ವಿಜಯನಗರ ಅಂತೇಳಿ ಒಂದು ಡಿಸ್ಟಿಕ್ ಆಗಿದೆ, ಬಟ್ ಕೆಲವು ಜನಕ್ಕೆ ಗೊತ್ತಾಗಲ್ಲ ಅಂತೇಳಿ ಬಳ್ಳಾರಿ ಡಿಸ್ಟಿಕ್ ಅಂತ ಹೇಳ್ತಾ ಇದ್ದೀನಿ. ಗಾಡಿ ಆದರೆ ಒಂದು ಒಳ್ಳೆ ಕಂಡೀಷನಲ್ಲಿದೆ, ಶೋರೂಮ್ ಕಂಡೀಷನ್, ನೀವು ತಗೊಂಡು ಹೋದ್ರೂ ಶೋರೂಮ್ ಗಾಡಿ ಅಂತಲೇ ಅಂದ್ಕೋಬೇಕು ಆ ಥರ ಇದೆ. ಒಳ್ಳೆಯಿದೆ ಕಂಡೀಷನ್, ಚೆನ್ನಾಗಿದೆ ಗಾಡಿದು. ಬಂದು ನೋಡಿ, ನಿಮಗೆ ಪ್ರೈಸ್ ನೋಡಿ ಇಷ್ಟ ಆದರೆ ತೊಗೋಬೋದು. ಅಷ್ಟೇ ರೈತರೆ, ಇದು ಇವತ್ತಿನ ಈ 744 ಟ್ರ್ಯಾಕ್ಟರ್ನ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ನಾನು ಕುಬಾಟು ಇಲ್ಲಾದರೆ ಮಹೀಂದ್ರ 475 ಗಾಡಿ ಇದೆ, ಅದರದ್ದಾದರೂ ವಿಡಿಯೋ ಮಾಡಿ ಹಾಕ್ತೇನೆ. ಇದರ ಮಾಹಿತಿ ನೀವು ತಿಳ್ಕೊಂಡ್ಮೇಲೆ ನಿಮ್ಗೆ ಬೇಡ ಅಂದ್ರೂ ನಿಮ್ಮ ಫ್ರೆಂಡ್ಸ್ಗೆ ಯಾರಾದರೂ ಗಾಡಿ ನೋಡ್ತಿರ್ಬೋದು. ಸೊ ಹಾಗಾಗಿ ಇದನ್ನ ನಿಮ್ಮ ಹತ್ರನೇ ಇಟ್ಕೋಬೇಡಿ, ಶೇರ್ ಮಾಡಿ. ಸೊ ಅವ್ರಿಗೂ ಇದರ ಒಂದು ಉಪಯೋಗ ಆಗಲಿ, ಮಿಸ್ ಮಾಡಬೇಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.